ಒಬ್ರು ಏನ್ ಬನವಾಸಿ ಅಂತಾರೆ, ಸುಲಭವಾಗಿ ಇಂಗ್ಲಿಷ್ ಅನ್ನು ಕಲಿಬಹುದು, ಮಾತಾಡಬಹುದು. ಅವ್ರೇ ಇಂಟ್ರೊಡ್ಯೂಸ್ ಮಾಡ್ಕೊಂಡಾರೆ, ನಿಮ್ ಮಗ ಏನ್ ಓದೋ, ಹಳ್ಳಾಗ ಏನು ಹಳ್ಳಾಗ ಚೆನ್ನಾಗಿಲ್ಲ ಸರ್ ಎಜುಕೇಶನ್, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿನಿ ಅಂತಂದ್ರೆ ಇಂಗ್ಲಿಷ್ ಸ್ವಲ್ಪ ಡಲ್ ಒನ್. ಅಮ್ಮ ನಾನು ಯೂಟ್ಯೂಬ್ ದಾಗ ಹೇಳೋದು ಇಂಗ್ಲಿಷ್ ಸುಲಭವಾಗಿ ಮಾತಾಡಬಹುದು ಸರ್, ಹಂಗಾದ್ರೆ ಪ್ಲೀಸ್ ಸರ್ ನನ್ ಮಗನ್ ಸ್ವಲ್ಪ ಇಂಗ್ಲಿಷ್ ಇದಲ್ಲೋ ಸ್ವಲ್ಪ ಹೇಳ್ಕೊಡಿ ಸರ್ ಅಂತಂದ್ರೆ. ಅಷ್ಟಕ್ಕೆ ಅವ್ರ ಏನಂದ್ರು, ಮೇಡಮ್ ಅವ್ರೆ ತುಂಬಾ ಒಳ್ಳೆ ಎನ್ ಬನವಾಸಿ ಅಂತಾರೆ. ಅವ್ರೇ ಯೂಟ್ಯೂಬ್ ದಾಗ ಅಮ್ಮ ನಾನು ಹೇಳ್ತೀನಿ ನಿನ್ ಟಿವಿ ಇದ್ರ ನೋಡು ಸರ್, ನನ್ ಟಿವಿ ತಗೊಂಡಿಲ್ಲ ಸರ್, ಅದಕ್ಕೆಲ್ಲ 10,000 ಇಲ್ಲಿ ಕೊಡ್ಲಿ ಸರ್ ಅಂದೆ. ಹೌದಮ್ಮ ಸರಿ ಬಿಡು, ಹಂಗಾದ್ರೆ ನಿನ್ ಮಗನ್ ನಾನ್ ಇಂಗ್ಲಿಷ್ ಕಲಿಸ್ತೀನಿ, ಅವ್ನ್ ಕಲಿಯೋವರೆಗಿನೂ ನನ್ ಕಡೆ ಕಳಿಸ್ಕೊಡು, ನಾನ್ ಚೆನ್ನಾಗಿ ಅವ್ನ ಇಂಗ್ಲಿಷ್ ಪರ್ಫೆಕ್ಟ್ ಮಾಡಿ ಬಿಡ್ತೀನಿ ಅವನಿಗೆ ಸರ್ ಪ್ಲೀಸ್. ಏನ್ ಅಯ್ಯೋ ಪ್ಲೀಸ್ ಬೇಡಮ್ಮ, ನೀನು ಎಷ್ಟು ಒಳ್ಳೆ ಹುಡುಗಿ, ಒಳ್ಳೆ ಸಾಧನೆ ಮಾಡಿದ್ಯಾ, ನಿನ್ನಂತರ ನಾನು ಇದೊಂದು ಚಿಕ್ಕದ ಹೆಲ್ಪ್ ಮಾಡ್ತೀನಿ ಬನವಾಸಿ ಸರ್ ಅಂತಾರೆ. ಇವಾಗ ಮಲ್ಲೇಶ್ವರಂದಾಗ ಕ್ಲಾಸ್ ಐತ್ರ ಅವ್ರದ್ದು, ಅಲ್ಲೇ ಬೆಳಿಗ್ಗೆ 6 ಗಂಟೆಗೆ ನಾನು ಡ್ಯೂಟಿ ಹೋಗ್ಕಿಂದ್ರೆ ಅವನು ಟ್ಯೂಷನ್ ಹೋಗುತ್ತಾನ್ರಿ, ಸ್ವಲ್ಪ ಸ್ವಲ್ಪ ಇವಾಗ ಇಂಗ್ಲಿಷ್ ಮಾತಾಡ್ತಾನ್ರಿ. ಅವರಲ್ಲಿ ಒಬ್ಬರು ಮಿಸ್ ಇದಾರ್ರಿ, ದೀಪಾ ಅಂತಾರೆ. ಇವಾಗ ಇನ್ನು ಪಠ್ಯ ತಗೊಂಡಿರ್ತಿಲ್ಲಲ್ರಿ, ಇವಾಗ ಅವರು 4 ವರ್ಷ ತೊಡ್ಬೇಕ್ರಿ, ಅಷ್ಟೊಂದು ಪಠ್ಯ ಕೊಟ್ಟಾರೆ ಅವ್ರ ಮಿಸ್ ರೀ. ಆಮೇಲೆ ಹೊಸಾದ ಸ್ಕೂಲ್ ಬ್ಯಾಗ್ ಕೊಟ್ಟಿಸ್ ಎಲ್ಲರೂ ಮೇಡಮ್ ಅವ್ರಿ ನನ್ ಮಗನ್ ಇಷ್ಟೊಂದು ಹೆಲ್ಪ್ ಮಾಡ್ತಾರ್ರಿ, ಅವ್ರೆಲ್ಲರಿಗೂ ನಾನು ನಮಸ್ಕಾರ ಹೇಳ್ಬೇಕು. ತುಂಬಾ ಖುಷಿ ಆಗ್ತಿದೆ, ಯಾರೆಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ರು ರೇಡಿಯೋ ಸಿಟಿ ಕಡೆಯಿಂದ. ಥ್ಯಾಂಕ್ ಯು ಸೋ ವೆರಿ ಮಚ್. ಖಂಡಿತ ಇಂಥವ್ರಿಗೆ ನಮ್ ಪ್ರೋತ್ಸಾಹ ಕೊಡ್ಲೇಬೇಕು.